ಮಿಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ KPSC ಸಿವಿಲ್ ಸ್ಕೂಲ್ ಅಂತ ಆ್ಯಪ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯ ಇರುವಂಥದ್ದು, ಇಸ್ರೋದಲ್ಲಿ ರಿಕ್ರೂಟ್ಮೆಂಟ್ನ ಕಾನ್ಫರ್ಮ್ ಮಾಡಿದ್ದಾರೆ. ರಿಕ್ರೂಟ್ಮೆಂಟ್ ಆಫ್ ಸೈಂಟಿಸ್ಟ್ ಬಾರ್ ಇಂಜಿನಿಯರ್ ಇನ್ ಸಿವಿಲ್ ಇಲೆಕ್ಟ್ರಿಕಲ್ ಆ್ಯಂಡ್ ರೆಫ್ರಿಜಿರೇಷನ್ ಆ್ಯಂಡ್ AC ಆ್ಯಂಡ್ ಆರ್ಕಿಟೆಕ್ಚರ್. ಓಕೆ, ಸೊ ಬನ್ನಿ ನೋಡೋಣ ಸಿವಿಲಲ್ಲಿ ಯಾವ್ಯಾವ ಪೋಸ್ಟ್ ಇದೆ, ಅದೇ ರೀತಿ ಇಲೆಕ್ಟ್ರಿಕಲಲ್ಲೂ ಕೂಡ ಯಾವುದು ಪೋಸ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನೋಡ್ಬೋದು ನೀವು ಇಲ್ಲಿ ಫಸ್ಟು ಸಿವಿಲ್ಗೆ ಸೈಂಟಿಸ್ಟ್ ಅಥವಾ ಇಂಜಿನಿಯರ್ ಅಂತ ಕರೀತಾರೆ. ಓಕೆ, ಸಿವಿಲ್ ಸೊ ಟೋಟಲ್ ಹುದ್ದೆಗಳು ಇರುವಂಥದ್ದು 39. ಸೊ ಇಲ್ಲಿ ರಿಸರ್ವೇಷನ್ನ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಅನ್ರಿಸರ್ವ್ಡ್ 16, OBC 11, SC 4, ST 4, EWS 4 ಪೋಸ್ಟ್ಗಳು ಅವೈಲೇಬಲ್ ಇದೆ. ಅದೇ ರೀತಿ PWD ಕೂಡ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇರುವಂಥದ್ದು ಇದರ ಮೇನ್ ರಿಕ್ವೈರ್ಮೆಂಟ್ ಏನಿದೆ ನೋಡಿ, BE ಅಥವಾ BTEC ಆದರೂ ಅಡ್ಡಿಲ್ಲ, ಬಟ್ 65% ಮಿನಿಮಮ್ ಸ್ಕೋರ್ ಆಗಿರಬೇಕು ನಿಮ್ಮ ಇಂಜಿನಿಯರಿಂಗಲ್ಲಿ. ಅದೇ ರೀತಿ ಒಂದು ವೇಳೆ CGPA ಆಗಿದ್ರೆ ಅದು 6.84 ಜಾಸ್ತಿ ಇರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇರುವಂಥದ್ದು ನೋಡಿ, ಇಲೆಕ್ಟ್ರಿಕಲ್ ಅವರಿಗೆ ಸೈಂಟಿಸ್ಟ್ ಆರ್ ಇಂಜಿನಿಯರ್ ಇನ್ ಇಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್. ಓಕೆ, ಟೋಟಲ್ 14 ಪೋಸ್ಟ್ಗಳಿವೆ. UR 7, OBC 3, SC 3, EWS 1 ಪೋಸ್ಟ್ ಇದೆ. ಅವರಿಗೂ ಕೂಡ 65% ಅಬೌವ್ ಇರಬೇಕು. ಅದೇ ರೀತಿ 6.84 ಎರಡರಲ್ಲಿ ಒಂದು. ಓಕೆ, ಪರ್ಸೆಂಟೇಜ್ ಆದರೆ 65%, ಒಂದು ವೇಳೆ ಪಾಯಿಂಟ್ ಇದ್ರೆ 6.84 CGPA ಆಗಿದ್ರೆ. ಓಕೆ, ಸೊ ನೆಕ್ಸ್ಟು ಮತ್ತೊಂದು ಹುದ್ದೆ ಇದೆ ಸಿವಿಲ್ ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ, ನೀವು ನೋಡ್ಬೋದು ಇಲ್ಲಿ ಸೈಂಟಿಸ್ಟ್ ಇಂಜಿನಿಯರ್, ಅದು ಕೂಡ ನೋಡಿ ಒಂದೇ ಒಂದು ಪೋಸ್ಟ್ ಇರೋದು. ಸೊ ಇಲ್ಲೂ ಕೂಡ ಸೇಮ್ ಮೆಥಡ್ನೇ ಅವರು ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ಸೊ ಗ್ರ್ಯಾಜುಯೇಷನ್ ನೋಡಿ, ಈಗ ಫೈನಲ್ ಇಯರಲ್ಲಿ ಯಾರಿದ್ದೀರಾ ನೀವು ಅಪ್ಲೈ ಮಾಡಬಹುದು, ಆದರೆ ಗ್ರ್ಯಾಜುಯೇಷನ್ ನಿಮ್ಮದು August 31 ಕಂಪ್ಲೀಟ್ ಆಗಬೇಕು. ಓಕೆ, ಫೈನಲ್ ಇಯರ್ ಇರೋರು ಕೂಡ ಇದರಲ್ಲೂ ಅಪ್ಲೈ ಮಾಡ್ಬೋದು. ಓಕೆ, ಬೇರೆ ರಿಕ್ರೂಟ್ಮೆಂಟ್ಗಳಿಗೆ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ, ಬಟ್ ಇದರಲ್ಲಿ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಓಪನಿಂಗ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ 4th, ಆಲ್ರೆಡಿ ಸ್ಟಾರ್ಟ್ ಆಗಿ 1 ಆಯಿತು. ಓಕೆ, ಕ್ಲೋಸಿಂಗ್ ಡೇಟ್ 24th ಇದೆ, ಮೇ ತಿಂಗಳು. ಸೊ ಇನ್ನು 1 or 2 ಲೆಫ್ಟ್ ಇದೆ. ಸೊ ಫೈನಲಿ ನೀವು ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಇರುವಂಥದ್ದು 26th ಟೈಮ್ ಇದೆ. ಸೊ ಈ ವೆಬ್ಸೈಟ್ನ ನೋಡ್ಕೊಳ್ಳಿ, www.isro.gov.in. ಓಕೆ, ಜೆನ್ಯೂನ್ ಆಗಿರೋ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು. ವೆಬ್ಸೈಟ್ ಲಿಂಕ್ನ ನಿಮಗೆ ಮೆನ್ಷನ್ ಮಾಡಿರ್ತೀವಿ. ಸೊ ಅಪ್ಲೈ ಮಾಡಿ, ಚೆನ್ನಾಗಿ ಸ್ಟಡಿ ಮಾಡಿ. ಇದಾದ ನಂತರ ನೆಕ್ಸ್ಟು SSC JEE ಕೂಡ ಬರೋದಿದೆ ಆಗಸ್ಟ್ ತಿಂಗಳಲ್ಲಿ. ಸೊ ಅದಕ್ಕೂ ಕೂಡ ಪ್ರಿಪ್ರೇಷನ್ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ, ಚೆನ್ನಾಗಿ ಎಕ್ಸಾಮ್ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ಶುಭ ದಿನ.